ಓಕೆ ಸೊ ಹಾಗೆ ನಿಮ್ಮ ಟೀಮ್ ಎಲ್ಲ ರೆಡಿ ಆಗಿದೆ ಅನ್ಕೊಂಡಿದ್ದೀನಿ ಕ್ರಿಕೆಟ್ ಎಲ್ಲ ಆಡಕ್ಕೆ ಸೊ ಆದರೂ ಕೂಡ ನನಗೆ ನೀವು ಒಬ್ಬರೇ ಕಾಣಿಸ್ತಿದ್ದೀರಾ ಎಲ್ಲೋ ಒಂದು ಕಡೆ ಮಿಸ್ ಆಗ್ತಿದೆ ಏನೋ ಒಂದು ಫೀಲಿಂಗ್ ಆಗ್ತಿದೆ ನನಗೆ ಯಾರೋ ಇಲ್ಲ ಅಂತೇಳಿ ನಿಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಮಾತಾಡಿಸ್ಬೋದಾ ಸರ್ ಹೇಗೆ ನಮ್ಮ ಪ್ಲೇಯರ್ಸ್ಗಳನ್ನ ಮೀಟ್ ಮಾಡಿಲ್ವಾ ನೀವಿನ್ನು ಬನ್ನಿ ಮತ್ತೆ ಶೋರ್ 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 ನೋಡೋಣ ಎಲ್ಲ ಪ್ಲೇಯರ್ಸ್ ಹೇಗೆಲ್ಲ ಏನು ಆಡ್ತಿದ್ದಾರೆ ಏನೆಲ್ಲ ಮಾಡ್ತಿದ್ದಾರೆ ಅಂತೇಳಿ ಸೊ ನಿಮ್ಮ ಟೀಮ್ ಮೆಂಬರ್ಸ್ ಪ್ಲೇಯರ್ಸ್ಗಳು ನೋಡಿಲ್ಲ ನೋಡಿಲ್ಲ ಅಂತೀರ ನೋಡಿ ನಮ್ಮ ಪ್ಲೇಯರ್ಸ್ ಎಲ್ಲ ಎಲ್ಲರೂ ಇದ್ದಾರೆ जोर रेडी थ्री टू वन गो निज क्रेजी आगदीरा जास्ती क्रेजी आगे नंदील शर्ट कल अदिना मुख्यवाद सर ना क्वेश्चन केल्तनी निम प्रकार निम टीम यार रोहित शर्मा रोहित शर्मा ನಮ್ಮ ಟೀಮಲ್ಲಿ ರೋಹಿತ್ ಶರ್ಮಾ ಅಂತ ಬಂದ ತಕ್ಷಣ ಈಗ ಸೀನಿಯರ್ ಪ್ಲೇಯರ್ ಅಂತ ಲೆಕ್ಕ ಬರ್ತಾರೆ ಮೋರ್ ದನ್ ಎವ್ರಿಥಿಂಗ್ ಬ್ಯಾಟಿಂಗ್ಗೆ ಅವರು ತುಂಬಾ ಫೇಮಸ್ ಆಗಿದೆ ನಮ್ಮ ಟೀಮಲ್ಲಿ ರೋಹಿತ್ ಶರ್ಮಾ ಅಂದ್ರೆ ನಮ್ಮ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಮಧು ಹೆಗಡೆ ಅವರು ರೋಹಿತ್ ಶರ್ಮಾ ಅಂತ ಹೇಳಬಹುದು ಓಕೆ ರೋಹಿತ್ ಶರ್ಮಾ ಸೊ ಹೋಗೋಣ ಅವರ ಹತ್ರ ಮಾತಾಡ್ಸಕ್ಕೆ ರೆಡಿ ಸೊ ನೋಡ್ತಾ ಇರಿ ವೀಕ್ಷಕರೇ ಇವರ ಹತ್ರ ಮಾತಾಡಿಸಿದ ತಕ್ಷಣನೇ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ಸ್ ಕೂಡ ಕೇಳ್ತೀನಿ ಸರ್ ಹಾಯ್ ಹಲೋ ಸರ್ ಸರ್ ನಿಮ್ಮನ್ನ ರೋಹಿತ್ ಶರ್ಮಾ ಅಂತ ಹೇಳಿ ನಿಮ್ಮ ಕ್ಯಾಪ್ಟನ್ ಅವರು ನಿಮಗೆ ಇಂಟ್ರೋಡ್ಯೂಸ್ ಮಾಡಿಬಿಟ್ರು ಆ ಒಂದು ಮನಸಿನ ಖುಷಿ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟ ಏನು ಏನು ಅಂತಾನೆ ಗೊತ್ತಾಗ್ತಿಲ್ಲ ಏನು ಹೇಳಬೇಕು ಅಂತಾನೆ ಏನಂತಾನೆ ಗೊತ್ತಾಗ್ತಿಲ್ವಾ ಒಂದು 25 ಕೆಜಿ ಸಣ್ಣ ಆಗಬೇಕು ಓಕೆ ಸೋ ಏನೆಲ್ಲ ಪ್ರಿಪರೇಷನ್ಸ್ ನಡೀತಾ ಇದೆ ಪ್ರಿಪರೇಷನ್ ತುಂಬಾ ನಡೀತಾ ಇದೆ ಅಂದ್ರೆ ಕಂಪ್ಲೀಟ್ ಡಯಟ್ ಅಲ್ಲಿ ಇದೀವಿ ವಾರ ಆಯ್ತು ಒಂದು ವಾರ ಆಯ್ತು ನಾನು ಬರೀ ಓನ್ಲಿ ಫಿಟ್ನೆಸ್ ರೋಹಿತ್ ಶರ್ಮಾ ಅಂದಿರೋದ್ರಿಂದ ವಿರಾಟ್ ಕೊಹ್ಲಿ ಹೇಳ್ಯಾರ ಏನು ತಿನ್ಬೇಡಿ ಅಂತ ಸೋ ನೀವು ಬ್ಯಾಟ್ಸ್ಮನ್ ಬೌಲರ್ ನಾನು ಸದ್ಯಕ್ಕೆ ಬ್ಯಾಟ್ಸ್ಮನ್ ಹಾಗಂದ್ರೆ ಬ್ಯಾಟ್ ಹಿಡಿದ್ರೆ ಬರೀ 6-4 ಗಳ ಅಥವಾ ಏನಾದರೂ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಕೇಳಿಸ್ಕೊಳ್ರಪ್ಪ ಎಲ್ಲ ಬರುತ್ತೆ ಅಂತೇಳಿ ಮ್ಯಾಚ್ ಟೈಮ್ ಅಲ್ಲಿ ಏನಾದರೂ ಬಂದಿಲ್ಲ ಅಂದ್ರೆ ನೀವು ಕೇಳಬಹುದು ಸೋ ನಿಮಗೆ ನಾವು ರೋಹಿತ್ ಶರ್ಮನ್ನ ವರ್ಡ್ಗೆ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾ ಇದೀವಿ ನೀವು ಈಗ ರೋಹಿತ್ ಶರ್ಮಾ ಅವರು ಹೆಂಗಿದ್ರೆ ಡಯಟ್ ಗೇಟ್ ಇಲ್ಲದಲ್ಲ ಹೆಂಗ್ ಆಗಿದ್ದಾರೆ ಇವರು ನೋಡಿ ಡಯಟ್ ಗೇಟ್ ಇಲ್ಲದಲ್ಲ ಹೆಂಗ್ ಮಾಡ್ತಾ ಇದೀವಿ ಬೇಯಿ ಹೊಡಿತಾರೆ ಕವರ್ಸ್ ಅಲ್ಲಿ ನೋಡಬೇಕು ನೀವು ಅಯ್ಯೋ ನೋಡಿ ಮ್ಯಾಚ್ ಇಂದಿನ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಬ್ಯಾಟಲ್ ಹೊಡಿತಾ ಇರ್ತಾನೆ ಸೂಪರ್ ಸೋ ಹಾಗೆ ಸರ್ ಹಂಗೆ ಹೋಗೋದಾದ್ರೆ ಬೌಲರ್ ಸೈಡ್ ಅಲ್ಲಿ ನಿಮ್ಮ ಟೀಮ್ ಅಲ್ಲಿ ಯಾರು ಬೆಸ್ಟ್ ಬೂಮ್ರಾ ಅಂತ ಹೇಳ್ಬೋದು ನೀವು ಬೂಮ್ರಾ ಅಂತನಾ ಇಲ್ಲ ಇದಲ್ಲ ಪಕ್ಕದಲ್ಲೇ ಇಲ್ಲ ಓಕೆ ಸರ್ ನಿಮಗೆ ಬೂಮ್ರಾ ಅಂತ ನೇಮ್ ಕೊಟ್ಬಿಟ್ಟಿದ್ದಾರೆ ಏನ್ ಹೇಳ್ತೀರಾ ಅದ್ರ ಬಗ್ಗೆ ಇವರು ನಾನು ಬೂಮ್ರಾ ಅಂದ್ಬಿಟ್ಟು ಯಮರನ್ ಮಾಡ್ತಾವ್ರೆ ಬಟ್ ಇರ್ಲಿ ಆಯ್ತು ನನಗೆ ಖುಷಿ ಆಗುತ್ತೆ ಇಂಥ ಒಬ್ಬ ಕ್ಯಾಪ್ಟನ್ ಇಂದ ನನಗೆ ಆ ತರ ಹೆಸರು ಸಿಗುತ್ತೆ ಅಂತಂದ್ರೆ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಮ್ಯಾರಿಡ್ ಲೈಫ್ ಸೊ ಎಷ್ಟು ವಿಕೆಟ್ ತೆಗಿಬೇಕು ಅನ್ಕೊಂಡಿದ್ದೀರಾ ಸರ್ ಇವ ಎಷ್ಟು ವಿಕೆಟ್ ತೆಗಿದೀನಿ ಅನ್ನೋದು ಗೊತ್ತಿಲ್ಲ ಆರ್ ಬಾಲ್ಗೆ ನಾಲ್ಕು ಯಾರ್ಕರ್ ಹೊಡಿತೀನಿ ಪುಣ್ಯಾತ್ಮ ಅವನು ವೀಕ್ ಇದ್ರೆ ವಿಕೆಟ್ ಕೊಟ್ಬಿಟ್ಟು ಹೋಗ್ತಾನೆ ಇಲ್ಲಾಂದ್ರೆ ಚೆನ್ನಾಗಿ ಆಡ್ತಾರೆ ಸರ್ ಸದ್ಯಕ್ಕೆ ಲೈಫಲ್ಲಿ ನೀವು ಎಷ್ಟು ವಿಕೆಟ್ ತೆಗೆದಿದ್ದೀರಾ ನೀವು ಯಾವ ಲಕ್ಕದಲ್ಲಿ ಕೇಳ್ತಿದ್ದೀರಾ ಯಾವ ವಿಕೆಟ್ ಕೇಳ್ತಾ ಇದ್ದೀರಾ ಲೈಕ್ ಯಾವ ವಿಕೆಟ್ ಅಂದ್ರೆ ನೀವು ಗೋಲ್ ಹೊಡೆದಿಲ್ಲ ಶೋರ್ ಇವಾಗ ವಿಕೆಟ್ ಹೇಳ್ತೀನಿ ನಾನು ಇದುವರೆಗೂ ಕ್ರಿಕೆಟ್ ಹೀರೋಸ್ ಅಲ್ಲಿ ನೋಡಿದ್ರೆ ನಾನು ಮೋರ್ ದೆನ್ 450 ಮ್ಯಾಚಸ್ ಆಡಿದ್ದೀನಿ ಸೋ ಅಂಡ್ ವಿಕೆಟ್ಸ್ ಅಂತ ಬಂದ್ರೆ ಮೋರ್ ದೆನ್ 700 ಕ್ರಾಸ್ ಆಗಿದೆ ಸರ್ ಭಯಂಕರ ಆಟಗಾರ ಹಾಗಾದ್ರೆ ನೀವು ಇಷ್ಟೆಲ್ಲ ಭಯಂಕರ ಆಟಗಾರ ಅಂದ್ರೆ ನಿಮಗೆ ಪಕ್ಕ ಚೇಸ್ ಗರ್ಲ್ಸ್ ಬೇಕೇ ಬೇಕನ್ಸುತ್ತೆ ನೀವೇನ ಔಟ್ ಮಾಡಿದ ತಕ್ಷಣ ಚೇರ್ ಗರ್ಲ್ಸ್ ಶೇರ್ ಮಾಡಕ್ಕೆ ಲೈಕ್ ಚೇರ್ ಗರ್ಲ್ಸ್ ಸರ್ ವಿಕೆಟ್ ಆದ ತಕ್ಷಣ ಚೇರ್ ಮಾಡಕ್ಕೆ ನಿಮಗೆ ಗರ್ಲ್ಸ್ ಬೇಕಾ ಬೇಡವಾ ಅಂತ ಸಾರಿ ಆಕ್ಚುಲಿ ನಾನು ಈ ವಿಷಯಕ್ಕೆ ತುಂಬಾ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಟೀಮ್ ಓನರ್ಗೆ ನಮಗೆ ಸೂಪರ್ ಆಗಿರೋಂತ ಬ್ಯೂಟಿಫುಲ್ ಆಗಿರೋಂತ ಬ್ರ್ಯಾಂಡ್ ಅಂಬಾಸಿಡರ್ ಕಾರ್ಸ್ ಕೊಟ್ಟಿ ಸಾರಿ ಐ ಮೀನ್ ಅಂಬಾಸಿಡರ್ಸ್ ಕೊಡಿಸಿದ್ದಾರೆ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ಸ್ 100% ನನಗೇನಂತಂದ್ರೆ ಗ್ರೌಂಡ್ ಅಲ್ಲಿ ಇದ್ದಾಗ ನನಗೆ ಹುಡುಗಿರು ಅಂದ್ರೆ ನಮ್ ಚಿಯರ್ ಸಾರಿ ಚಿಯರ್ ಗರ್ಲ್ಸ್ ಅಲ್ಲ ಸರ್ ಅವರು ಅಂಬಾಸಿಡರ್ಸ್ ಇದ್ದಾಗ ಅವರು ನಮ್ಮನ್ನ ನೋಡಿ ವಿಜಿಲ್ ಹೊಡೆದ್ಬಿಟ್ಟು ಏ ಯಾರೇನ್ ಮಾಡ್ತೀರಾ ನೀವೇನೋ ಅದೇ ಬೌಲಿಂಗ್ ಚೆನ್ನಾಗಿ ಮಾಡ್ತೀರಾ ಬ್ಯಾಟಿಂಗ್ ಚೆನ್ನಾಗಿ ಆಡ್ತೀರಾ ಅಂದ್ಬಿಟ್ರೆ ಸರ್ ನಮ್ ಎನರ್ಜಿ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ ಆಕ್ಚುಲಿ ನನಗೆ ಅದೇ ಬೇಕಿರೋದು ಆನ್ಸರು ಕೇಳ್ರಿ ಈ ಒಂದು ಟೀಮ್ ಅಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಹಾಲಕ್ಷ್ಮಿ ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ಒಳ್ಳೊಳ್ಳೆ ಚೇರ್ಸ್ ಗರ್ಲ್ಸ್ ಇದ್ದಾರೆ ಚೇರ್ ಗರ್ಲ್ಸ್ ಅನ್ನೋಕ್ಕಿಂತ ಮುಖ್ಯವಾಗಿ ಟೀಮ್ ನ ಸಪೋರ್ಟ್ ಮಾಡುವಂತ ಒಬ್ಬ ಒಳ್ಳೆ ಯಂಗ್ಸ್ಟರ್ಸ್ ಗಳಿದ್ದಾರೆ ಸೊ ಸರ್ ಹಾಗೆ ನೆಕ್ಸ್ಟ್ ಅವರು ಪಾರ್ಟ್ ಆಫ್ ದ ಟೀಮ್ ಆಕ್ಚುಲಿ ಅವ್ರು ಸುಮ್ನೆ ಹೆಸರು ಮಾತ್ರ ಬ್ರ್ಯಾಂಡ್ ಅಂಬಾಸಿಡರ್ಸು ಬಟ್ ಅವ್ರ ಇನ್ವಾಲ್ವ್ಮೆಂಟ್ ತುಂಬಾ ಬೇಕು ಟೀಮ್ಗೆ ಇವ್ರು ಹೇಳಿದ್ರಲ್ಲ ಅವ್ರು ಚೇರ್ ಅಪ್ ಮಾಡ್ಬಿಟ್ರೆ ಡಬಲ್ ಎನರ್ಜಿ ಬರುತ್ತೆ ಅಂತ ನಮ್ ಟೀಮ್ ಅಲ್ಲಿ ನೀವು ನೋಡ್ಬೇಕು ಹೆಣ್ಮಕ್ಳು ಏನಾದ್ರು ಚೇರ್ ಮಾಡಕ್ ನಿಂತ್ಕೊಂಡ್ರೆ ಬಾಲ್ ಬರಲಿಲ್ಲ ಅಂದ್ರೆ ಬೀಳ್ತಾರೆ ಸರ್
ಕ್ರೇಜಿ ಕಿಲ್ಲರ್ಸ್ ಅಂತ ತಮಾಷೆ ನೋಡಿ ಮ್ಯಾಚ್ ಅಲ್ಲಿ ಬೇಕಾದ್ರೆ. ಓಕೆ ಸರ್, ಹಾಗೆ ನಿಮ್ಮ ಟೀಮ್ ಅಲ್ಲಿ ಯಾರು ವಿರಾಟ್ ಕೊಹ್ಲಿ? ಯಾರು? ಓ ಸೂಪರ್, ಹಾಗಾಗಿ ಇವ್ರು ಕ್ಯಾಪ್ಟನಾ? ಓಕೆ ಸರ್, ನಿಮಗೆ ವಿರಾಟ್ ಕೊಹ್ಲಿ ಅಂತ ನಿಮ್ಮ ಟೀಮ್ ಮೆಂಬರ್ಸ್ ಕೊಟ್ಬಿಟ್ಟಿದ್ದಾರೆ, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ. ಸುಮ್ಮನೆ ಸರ್ ಇಲ್ಲ, ವಿರಾಟ್ ಕೊಹ್ಲಿ ಈಸ್ ಎ ಲೆಜೆಂಡರಿ ಪ್ಲೇಯರ್. ಆಕ್ಚುಲಿ ಆ ಟೀಮ್ ನಾನು ಬೇರೆ ಯಾರದೋ ಪ್ಲೇಯರ್ ಹೆಸರು ತಗೊಳ್ಳೋಣ ಅಂತ ಅಂದ್ಕೊಂಡೆ, ನನ್ನ ಹೆಸರು ತೊಗೊಂಬಿಟ್ರು ಖುಷಿ ಆಗುತ್ತೆ. ಬಟ್ ಅಷ್ಟೇ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇರುತ್ತೆ. ಆ್ಯಸ್ ಎ ವಿರಾಟ್ ಕೊಹ್ಲಿ ಆಗಿ ನಮ್ಮ ಟೀಮ್ನ ಗೆಲ್ಸೋದಕ್ಕೆ ಆರ್ ಸಿ ಬಿಗೆ ಇನ್ನೂ ಕಪ್ ಕೊಟ್ಟಿಲ್ಲ ವಿರಾಟ್ ಕೊಹ್ಲಿ. ಕ್ರೇಜಿ ಕಿಲ್ಲರ್ಸ್ಗೆ ಈ ಟೈಮ್ ಕಪ್ ಬಂದೇ ಬರುತ್ತೆ. ಈ ಸಲ ಕಪ್ಪು ಸರ್, ಹಾಗೆ ಹಂಗೆ ಬಂದುಬಿಟ್ರೆ ಆಲ್ರೌಂಡರ್ ಹಾರ್ದಿಕ್ ಪಾಂಡೆ ಯಾರಿಗೆ ಕೊಡ್ತೀರಾ? ಆ್ಯಕ್ಚುಲಿ ಇವತ್ತು ಬಂದಿಲ್ಲ ಅವರು, ಬರ್ತಾರೆ ಇನ್ನೇನು. ಇಲ್ಲಿರೋ ಜನರು ಬೇರೆ ಬೇರೆ ಇಲ್ಲಿರೋರು ಇಲ್ಲಿರೋರು ಇಲ್ಲಿ ನೆಕ್ಸ್ಟ್ ನಮ್ಮ ಆಲ್ರೌಂಡ್ ಅಂತ ಬಂದರೆ ನಮಗೆ ಇಲ್ಲಿ ನಮ್ಮ ಸದ್ಯಕ್ಕೆ ನಮ್ಮ ವೈಸ್ ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು, ವಿಕಾಸ್. ವಿಕಾಸ್ ಅವರು ನಮ್ಮ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ. ಓಕೆ, ಸೊ ಹ್ಯಾಂಡ್ಸಮ್ ಆಗಿ ಕೂತಿದ್ದಾರೆ ನಮ್ಮ ವಿಕಾಸ್ ಅವರು, ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್. ಹಲೋ ಸರ್, ಹೇಗಿದೆ? ಎಲ್ಲ ಸೆಲೆಬ್ರಿಟಿ ಸೇರಿಕೊಂಡು ಒಟ್ಟಾಗಿ ಒಂದು ಮ್ಯಾಚ್ ಆಡ್ತಾ ಇದ್ದೀರಾ, ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ಫ್ಯಾಂಟಾಸ್ಟಿಕ್ ಸರ್, ನಾವೆಲ್ಲ ಸೇರೋದೇ ಒಂದು ಖುಷಿಯಾದ ವಿಚಾರ. ಸೊ ಆರ್ಟಿಸ್ಟ್ಗಳೆಲ್ಲ ಒಂದು ಫ್ರೀ ಟೈಮಲ್ಲಿ ಒಂದು 2 ದಿವಸ ಸೇರ್ತೀವಲ್ಲ, ಅದೇ ಖುಷಿಯಾದ ವಿಚಾರ. ಸೊ ಹಾಗೆ ಇಲ್ಲೆಲ್ಲರೂ ಮ್ಯಾಚಿಗೆ ಬಂದಾಗ ಯಾರು ತುಂಬ ಫನ್ನಿಯಾಗಿರ್ತಾರೆ ಸರ್? ಇಲ್ಲ, ನಮ್ಮ ಪಕ್ಕ ಕೂತಿದ್ದಾರೆ ನೋಡಿ, ಫನ್ನಿನೂ ಅಷ್ಟೇ, ಅಷ್ಟೇ ಕ್ರಿಯೇಟಿವ್ ಅಷ್ಟೇ, ಅಷ್ಟೇ ಫ್ಯಾಂಟಾಸ್ಟಿಕ್ ಕ್ರಿಕೆಟ್ ಪ್ಲೇಯರು ಅಷ್ಟೇ. ಸೊ ಹಾರ್ದಿಕ್ ಪಾಂಡ್ಯ ಅಂತ ನಿಮಗೆ ಒಂದು ಬಿರುದು ಕೊಟ್ಬಿಟ್ಟಿದ್ದಾರೆ ನಿಮ್ಮ ಕ್ಯಾಪ್ಟನ್ ಅವರು, ಅದ್ರ ಬಗ್ಗೆ ಹೇಳೋದಾದರೆ? ಖುಷಿಯಾಗುತ್ತೆ ಸರ್, ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಇಸ್ ಅ ಫ್ಯಾಂಟಾಸ್ಟಿಕ್ ಕ್ರಿಕೆಟರ್, ಇಂಟರ್ನ್ಯಾಷನಲ್ ಮೇಲೆ ನಮ್ಮ ದೇಶಕ್ಕೆ ಆಡುವಂಥ ವ್ಯಕ್ತಿ. ತುಂಬ ಖುಷಿಯಾದ ವಿಚಾರ, ಆ ಒಂದು ಪಟ್ಟನ ನನಗೆ ಕೊಟ್ಟಿರೋದು ಥ್ಯಾಂಕ್ಫುಲ್. ಸೊ ನಿಮ್ಮ ಟೀಮಲ್ಲಿ ನೀವು ಪಕ್ಕ ಎಫರ್ಟ್ ಹಾಕ್ಬಿಟ್ಟು ಮ್ಯಾಚ್ ಗೆಲ್ಲೋ ಥರ ಮಾಡಿಸ್ತೀರಾ? ಡೆಫಿನೆಟ್ಲಿ ಡೆಫಿನೆಟ್ಲಿ, ಈ ಸಲ ಕಪ್ ಗ್ಯಾರಂಟಿ ನಮ್ಮದೇ, ಕ್ರೇಜಿ ಕಿಲ್ಲರ್ಸ್. ದಟ್ಸ್ ದಟ್ಸ್ ದ ಸ್ಪಿರಿಟ್. ಓಕೆ, ನೆಕ್ಸ್ಟ್. ಹಾಂ ಸರ್, ನೀವು ತಗೊಳ್ಳಿ ಸರ್, ಕ್ಯಾಮ್ರಾ ಪ್ಯಾನ್ ಮಾಡಿ ಸರ್. ನನಗೆ ಈ ಎಸ್ಪೆಷಲಿ ಈ ಜಾಗಕ್ಕೆ ಬರೋಕ್ಕೆ ತುಂಬ ಇಷ್ಟ, ಯಾಕಂದರೆ ಲಾಸ್ಟ್ ಟೈಮು ನಾವು ಇಲ್ಲಿಗೆ ಬಂದಾಗ ನನಗೆ ಒಂದು ತುಂಬ ಒಳ್ಳೆ ವರ್ಕೌಟ್ ಆಗಿತ್ತು. ಈ ಸಲನೂ ಕೂಡ ಒಂದಾಗಿದೆ, ಒಂಚೂರು ಹಂಗೆ ಇಲ್ಲಿ ಕ್ಯಾಮ್ರಾ ಪ್ಯಾನ್ ಮಾಡಿ ಸರ್. ಇಲ್ಲಿ ಹೇಳ್ತೀನಿ, ಫಸ್ಟ್ ಟೈಮ್ ಬಂದಾಗ ಯಾರೋ ಪವಿತ್ರ ಅನ್ನೋ ಹುಡುಗಿ ಸಿಕ್ಕಿ ನಂಬರ್ ಸಿಕ್ಕಿತ್ತು. ಈ ಸಲ ಇಲ್ಲಿ ದಿಶಾ ಸಿಕ್ಕಿದೆ ನೋಡಿ ಸರ್, ಒಂಚೂರು ಈ ಕಡೆ ಬನ್ನಿ ನೋಡಿ, ದಿಶಾದ ನಂಬರು ಕೂಡ ಇದೆ ನೋಡಿ. ದಿಶಾ ಸರ್, ಎರಡು ತೆಗ್ದು ಹಾಕಿದ್ಮೇಲೆ ಐಶು ದಿಶಾ ಎಲ್ಲ ಉಂಡೆ ಸರ್. ಸರ್ ಇದು ಸೊ ಯಾ ನೋ ಐ ಆಮ್ ವೆರಿ ಲಕ್ಕಿ, ಇಲ್ಲಿಗೆ ಬಂದರೆ ಒಂದು ಬೆನಿಫಿಟ್. ಥ್ಯಾಂಕ್ ಯು. ಅಂದರೆ ನಮ್ಮ ಸರ್ ಆಲ್ಮೋಸ್ಟ್ ಅಲ್ಲಿ ನಂಬರ್ಸ್ ನೋಡೋಕ್ಕೆ ಬರ್ತಾರೆ ಅನ್ಕೋತೀನಿ. ಸೊ ಹಾಗೆ ಸರ್, ನಿಮ್ಮ ಟೀಮಲ್ಲಿ ಬೆಸ್ಟ್ ದಿ ಬೆಸ್ಟ್ ಪ್ಲೇಯರ್ ನಿಮಗೆ ಅನಿಸಿದ್ದು ಯಾರು? ಎಲ್ಲ ಬೆಸ್ಟ್ ಪ್ಲೇಯರ್ಸ್ ನಿಮ್ಮ ಪ್ರಕಾರ ನೋಡಿದಾಗ ವಿಲಿಯನ್ ಸಕದಾಗ ಆಡ್ತಾರೆ ಅನ್ನೋ ಒಂದು ಮೈಂಡ್ ಥಾಟ್ ಅಲ್ಲಿ ಬಂದಿದೆ. ಈ ಟೈಮ್ ನಾವು ಆಕ್ಷನ್ಸ್ ಅಲ್ಲಿ ತಗೊಂಡಿದೀವಿ, ಎಲ್ಲ ಬೆಸ್ಟ್ ಪ್ಲೇಯರ್ಸ್ ಅಂತಾನೆ ತಗೊಂಡಿರೋದು. ಈಗ ಅವ್ರು ಬೆಸ್ಟ್ ಇವ್ರು ಬೆಸ್ಟ್ ಅಂತ ಅಂದ್ಬಿಟ್ರೆ ಎಲ್ಲ ಸೇರ್ಕೊಂಡು ಹೊಡೆದ್ಬಿಡ್ತಾರೆ ಅಷ್ಟೇ. ಬಟ್ ಆಸ್ ಆಫ್ ನೌ, ಈಗ ನೀವು ಹಾರ್ದಿಕ್ ಪಾಂಡ್ಯಾಗ ಅವ್ರು ನೋಡಿಸಿದ್ವಿ, ರೋಹಿತ್ ಶರ್ಮಾಗ ಅವ್ರು ನೋಡಿಸಿದ್ವಿ. ಓಕೆ, ನಮ್ಮಲ್ಲಿ ಇನ್ ಆಫ್ ದ ಬೆಸ್ಟ್ ಪ್ಲೇಯರ್ ಅಂದರೆ ನಮ್ಮ ಟೀಮಲ್ಲಿ ನಮ್ಮ ದೀಕ್ಷಿತ್ ಅಂತ ಹೇಳ್ಬೋದು. ಸೂಪರ್, ಇವಾಗ ಅವ್ರ ಹತ್ರ ಮಾತಾಡ್ಸ್ಕೊಂಬರ್ತೀವಿ, ಅದಾದ ತಕ್ಷಣ ನೀವು ಸೀಟ್ ತೊಗೊಂಡಿರಿ ಸರ್, ಬರ್ತೀವಿ. ಯಾ ರೆಡಿ. ಸೊ ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ದಿಯಾ ಸಿನಿಮಾದಲ್ಲಿ ಅದ್ಭುತವಾಗಿ ನಟನೆ ಮಾಡಿ ಎಲ್ಲರ ಕಣ್ಣಲ್ಲಿ ನೀರು ತರಿಸಿ ಕಣ್ಣೀರ ದಾರಿ ತರಿಸಿ ಇವಾಗ ಆರಾಮಾಗಿ ಕೂತ್ಕೊಂಡು ಕ್ರಿಕೆಟ್ ಆಡಕ್ಕೆ ಬಂದಿದ್ದಾರೆ. ಸರ್ ಹಾಯ್. ಹಾಯ್ ಸರ್, ನಮಸ್ತೆ. ಸರ್ ಇವಾಗ ಸಿನಿಮಾ ಆಯಿತು, ಸೀರಿಯಲ್ ಆಯಿತು, ಇವಾಗ ಕ್ರಿಕೆಟಿಗೆ ಬಂದುಬಿಟ್ಟಿದ್ದೀರಾ, ಹೇಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ ಸರ್, ಮಜಾ ಇದೆ. ಯಾಕಂದರೆ ಮೊದಲನೇ ಸಲ ಆಡ್ತಿರೋದು, ಈ ಸಾಕಷ್ಟು ವರ್ಷಗಳಿಂದ ಆಡ್ಕೊಂಡು ಬರ್ತಾ ಇದ್ದೀವಿ, ಸೊ ಮಜಾ ಇದೆ. ಸೊ ನಿಮ್ಮೊಂದು ಬೆಸ್ಟ್ ಪ್ಲೇಯರ್ ಅಂತ ಹೇಳ್ಬಿಟ್ಟಿದ್ದಾರೆ, ಸೊ ನೀವು ಬೆಸ್ಟ್ ಕೊಡ್ತೀರಾ ಅಲ್ಲಿ? ಹೋಪ್ ಫಾರ್ ದ ಬೆಸ್ಟ್, ಯಾಕಂದರೆ ಭಾಳ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅದು. ಸೊ ರೆಸ್ಪಾನ್ಸಿಬಲ್ ಆಗಿ ಆಡ್ತೀನಿ ಡೆಫಿನೆಟ್ಲಿ. ಸರ್ ನೀವು ಅಲ್ಲಿ ಸಿನಿಮಾದಲ್ಲಿ ತ್ಯಾಗ ಮಾಡ್ದಂಗೆ ಇಲ್ಲಿ ಮ್ಯಾಚ್ ಮಾತ್ರ ತ್ಯಾಗ ಮಾಡಬಾರ್ದು? ಇಲ್ಲ ಇಲ್ಲ ಸರ್, ಅದೇ ಬೇರೆ ಇದೇ ಬೇರೆ. ಅಲ್ಲಿ ಡೈರೆಕ್ಟರ್ಸ್ ಕಾಲು, ಇಲ್ಲಿ ಕ್ಯಾಪ್ಟನ್ಸ್ ಕಾಲ್. ಸೊ ಡೆಫಿನೆಟ್ಲಿ ಐ ವಿಲ್ ಗಿವ್ ಮೈ ಬೆಸ್ಟ್. ಓಕೆ, ಸೊ ಎಲ್ಲ ಸೆಲೆಬ್ರಿಟಿ ಸೇರಿಕೊಂಡು ಆಡ್ತಾ ಇದ್ದೀರಾ, ಹೇಗಿದೆ ಅದು ಎಕ್ಸ್ಪೀರಿಯನ್ಸ್? ಅದೇ ಒಂದು ಖುಷಿ ವಿಚಾರ ಸರ್, ಯಾಕಂದರೆ ಎಲ್ಲರೂ ನಾವೆಲ್ಲರೂ ಒಂದೇ ಕಡೆ ಸೇರೋದು ಬಹಳ ಅಪರೂಪ. ಬಟ್ ಕ್ರಿಕೆಟ್ ಅಂತ ಬಂದಾಗ ಪ್ರತಿ ಸತಿ ನೋಡಿದ್ದೀನಿ, ಎಲ್ಲರೂ ಸೇರೇ ಸೇರ್ತೀವಿ. ಕ್ರಿಕೆಟ್ಗಿರೋ ಶಕ್ತಿ ಅಂತ ಅನಿಸುತ್ತೆ, ಎಲ್ಲರೂ ನೋಡೋಕೆ ಭಾಳ ಖುಷಿ ಆಗುತ್ತೆ ಸರ್. ಸರ್ ಹಾಗೆ ನೀವು ಹಂಗೆ ಸುಮ್ಮನೆ ಜನರಲ್ ಆಗಿ ಹೋಗ್ಬಿಡ್ತೀನಿ, ಯಾಕಂದ್ರೆ ಸಿನಿಮಾ ಎಲ್ಲ ಮಾಡಿಬಿಟ್ಟಿದ್ದೀರಲ್ಲ, ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು ಸರ್? ಗೊತ್ತಿಲ್ಲ ಸರ್, ಕ್ರಿಕೆಟ್ ಕ್ರಿಕೆಟ್ ಬಗ್ಗೆ ಮಾತಾಡೋಣ ಸರ್. ಲೈಟ್ ಆಫ್ ಆಗೋಯ್ತಲ್ಲ ಸರ್, ಅಲ್ಲ ನೀವು ಏನೋ ಕೇಳಿದ್ರಿ, ಲೈಟೇ ಆಫ್ ಆಗೋಯ್ತು, ನಿಮ್ ಕ್ಯಾಮ್ರಾನೇ ವರ್ಕ್ ಆಗೋದು ನಿಂತೋಯ್ತು. ಅದು ಲವ್ ಬಗ್ಗೆ ಬಂದ ತಕ್ಷಣ ನಮ್ಮ ಕ್ಯಾಮ್ರಾನ ಆಫ್ ಆಗ್ಬಿಡುತ್ತೆ. ಇದಂದ್ರೆ ಮ್ಯೂಚುವಲ್ ರೆಸ್ಪೆಕ್ಟ್, ಮ್ಯೂಚುವಲ್ ರೆಸ್ಪೆಕ್ಟ್. ಹಾಗೆ ಇವಾಗ ನೆಕ್ಸ್ಟ್ ಒಬ್ಬೊಬ್ಬರನ್ನೇ ಮಾತಾಡ್ಸ್ಕೊಂಡು ಹೋಗ್ತೀನಿ, ಅದಾದ ತಕ್ಷಣನೇ ಕೆಲವೊಂದಿಷ್ಟು ಟ್ರೂತ್ ಆ್ಯಂಡ್ ಡೇರ್ ಕೂಡ ಹೋಗ್ತಾ ಇರ್ತೀನಿ, ಯಾಕಂದರೆ ಇಲ್ಲಿ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಕೂತಿದ್ದಾರೆ, ಅವ್ರನ್ನ ಮಾತಾಡಿಸ್ಬೇಕು, ಅವರು ಕೂಡ ಇನ್ನೇನು ಮಜವಾಗಿ ಆನ್ಸರ್ ಕೊಡ್ತಾರೆ ನಾನು ಕೇಳೋಕ್ಕೆ ನಾನು ರೆಡಿ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಹಾಯ್ ಸರ್, ನಮಸ್ತೆ. ಹಾಯ್, ರಾನ್ವಿತ್ ಅಂತ ನನ್ನ ಹೆಸರು. ನೆಕ್ಸ್ಟ್ ಕ್ವೆಶನ್ ನೀವು ಕೇಳಿದ್ರೆ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವೆಶನ್ ಏನಂದರೆ,
ಹೇಗಿದೆ ಸರ್ ಈ ಎಕ್ಸ್ಪೀರಿಯನ್ಸ್ ಟೆಲಿವಿಷನ್ ಕ್ರಿಕೆಟ್ ಲೀಗ್ ಏನು ಹೇಳಕ್ ಇಷ್ಟಪಡ್ತೀರಿ ಇದ್ರ ಬಗ್ಗೆ? ಈ ಎಕ್ಸ್ಪೀರಿಯನ್ಸು ಇಲ್ಲಿ ಒಂಥರ ಚಿಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ತೀವಿ. ಆಟ ಅಂತ ಬಂದಾಗ ಅವತ್ತಿನ ದಿನ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತೀವಿ, ಹಾರ್ಡ್ ವರ್ಕ್ ಮಾಡ್ತೀವಿ. ಲೈಕ್ ಏನು ಸಾಧ್ಯನೋ ಅಷ್ಟನ್ನು ಔಟ್ಪುಟ್ನ ನಾವು ಕೊಡ್ತೇವೆ. ನಾರ್ಮಲ್ ಆಗಿ ಎಲ್ಲ ಎಂಜಾಯ್ ಮಾಡ್ಕೊಂಡು ನಾರ್ಮಲ್ ಫ್ರೆಂಡ್ ಯಾವ ಥರ ಇರ್ತೀವಿ ಆ ಥರ ಇರ್ತೀವಿ ಸರ್. ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಅಂತಲ್ಲ, ಅವತ್ತಿನ ಮ್ಯಾಚಿನ ದಿನ ಮಾತ್ರ ತುಂಬ ಸೀರಿಯಸ್ ಆಗಿರ್ತೀವಿ. ಆಪೋಸಿಟ್ ಟೀಮ್ ಯಾವ ಫ್ರೆಂಡ್ ಆದ್ರೂ ಬಿಡಲ್ಲ, ಆಟ ಆಟನೆ ಆಟ ಆಟನೆ ಗೆಲ್ಲದ್ ಗೆಲ್ಲದೇನೆ ಖಂಡಿತ ಸರ್. ಅದು ಇದು ಮಾತಿಲ್ಲ, ಇದು ಕ್ರೇಜಿ ಕೆಲ್ಲ ಸರ್. ಮಾತು ನೆಕ್ಸ್ಟ್ ಬಿಡೋ. ಹಾಯ್ ಹಾಯ್ ಸರ್, ಏನು ಹೇಳಕ್ ಇಷ್ಟಪಡ್ತೀರಾ? ಟೆಲಿವಿಷನ್ ಕ್ರಿಕೆಟ್ ಲೀಗ್ ಇದೆ, ಡಿಸೆಂಬರ್ 9ಕ್ಕೆ ಬರ್ತಾ ಇದೆ. ಸೊ ಹೇಗೆಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ? ಪ್ರಿಪ್ರೇಷನ್ಸ್ ಚೆನ್ನಾಗಿದೆ. ಇದ್ರ ಮಧ್ಯದಲ್ಲಿ ಒಂದು 2-3 ಸರಿ ನಮ್ಮದು ಪ್ರಾಕ್ಟೀಸ್ ಮ್ಯಾಚ್ ಅಂತೇಳಿ ಮಾಡಿದರು, ಒಂದಕ್ಕೊಂದು ಅಟೆಂಡ್ ಮಾಡಿದೆ, ಅದಾದಮೇಲೆ ಅಟೆಂಡ್ ಮಾಡಿರಲಿಲ್ಲ. ಬಟ್ ನಾನು ಅದನ್ನು ಪರ್ಸ್ನಲಾಗಿ ನಮ್ಮಿರದಲ್ಲೇ ಮಾಡ್ತಿದ್ದೀನಿ ಪ್ರಾಕ್ಟೀಸ್ಗೆ ಅಂತೇಳಿ, ತುಂಬ ದೂರದಿಂದ ಬರೋಕ್ಕಾಗ್ತಿಲ್ಲ. ಬಟ್ ಏನಾದರೂ ಈ ಸರಿ ಕಪ್ ಉಡಿಲೇಬೇಕು, ಬಿಕಾಸ್ ನಮ್ಮ ಕ್ಯಾಪ್ಟನ್ ಬಂದು ಒಳ್ಳೆ ಸ್ಟ್ರಾಟಜಿ ಒಳ್ಳೆ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಿದ್ದಾರೆ ಅವರು. ಯಾರ್ಯಾರು ಬೌಲಿಂಗ್ ಯಾರ್ಯಾರು ಚೆನ್ನಾಗಿದೆ ಅವ್ರಿಗೆಲ್ಲರಿಗೂ ಪರ್ಟಿಕ್ಯುಲರಾಗಿ ಅವ್ರನ್ನ ಕರೆಸಿ ಅವ್ರು ಖುದ್ದಾಗಿ ಅವ್ರ ಕಡೆನೇ ಬೌಲ್ ಮಾಡಿಸಿ, ಬ್ಯಾಟಿಂಗಲ್ಲಿ ಯಾರು ಸ್ಪೆಷಲಿಸ್ಟ್ ಇದ್ದಾರೆ, ಅವ್ರು ಯಾರು ಓಪನಿಂಗ್ ಆಡಿಸ್ಬೇಕು, ಅದನ್ನೆಲ್ಲ ಚೆನ್ನಾಗಿ ಪ್ಲ್ಯಾನ್ ಮಾಡಿದರೆ ಅದನ್ನೆಲ್ಲ ನಾವು ಇಲ್ಲೇ ಹೇಳ್ಬೋದು. ಹೇಳ್ಬಿಟ್ರೆ ನೀವು ಆಮೇಲೆ ಅದನ್ನು ಸ್ಟ್ರಾಟಜಿ ನಮ್ಮ ಆಪೋಸಿಟ್ ಟೀಮವರೆಲ್ಲ ಕೇಳಿಸ್ಬಿಟ್ಟು ಅವಾಗಲೇ ಪ್ಲ್ಯಾನ್ ಮಾಡ್ಕೋತಾರೆ. ಹಂಗಾಗಿ ಅಷ್ಟೊಂದು ಡೀಪ್ ಹೋಗೋದು ಬೇಡ. ಸೊ ನೋಡೋಣ, ಒಳ್ಳೆ ಫೈಟ್ ಕೊಡ್ತೀವಿ ಸರಿ, ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸೂಪರಾಗಿ ಹೇಳಿದರು. ಯಾಕಂದರೆ ಇವರೇನಾದರೂ ಮಾತು ಕೇಳಿಸ್ಕೊಂಬಿಟ್ರೆ ಆಪೋಸಿಟ್ ಟೀಮ್ನವ್ರಿಗೆಲ್ಲ ಗೊತ್ತಾಗ್ಬಿಟ್ಟು ಆಡ್ತಾರೆ ಅಂತೇಳಿ. ಸೊ ಹಂಗೆ ಈ ಕಡೆ ಬಂದುಬಿಟ್ರೆ ಇವಾಗ ನೆಕ್ಸ್ಟು